ಹತ್ತು ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ. ಅದಕ್ಕೆ ಅವರು ಇಂಥ ಪದಗಳು ಬಳಸ್ತಾರೆ. ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೀತಾ ಇದ್ದೀನಿ, ಆ ಕಾರಣಕ್ಕೆ ಇವರು ಪದಗಳು ಬಳಸ್ತಾರೆ. ಅಪ್ಪ ಅಮ್ಮ ಇಲ್ದಿರ 52 ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ, ಅದಕ್ಕೆ ಈ ಪದ ಬಳಸ್ತಾರೆ. ಆರ್ ಅಶೋಕ್ ಅಣ್ಣ ಅವರೇ, ದಯವಿಟ್ಟು ಅಂತ ಪದಗಳು ಎಮ್ ಎಲ್ ಎಗಳು ಬಳಸ್ತೀವಿ, ನಾವು ಫೈಟ್ ಮಾಡ್ತೀವಿ. ಈಗ ಪ್ರದೀಪ್ ಈಶ್ವರ್ ಅವರು ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ, ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದು ರೆಕಾರ್ಡಲ್ಲಿ ಹೋಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ. ನಾನು ಆರ್ ಅಶೋಕ್ ಅವ್ರಿಗೆ ಸಂವಿಧಾನದ ಪೀಠಿಕೆಯನ್ನು ಒಮ್ಮೆ ಓದ್ತಾ ಇದ್ದೇನೆ. We the people of India having solemnly resolved to constitute India into sovereign, socialist, secular, democratic republic, liberty of thought, faith and expression. ನಮ್ಮ ಪ್ರಿಯಾಂಬಲ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬರೆದಿದ್ದಾರೆ. ಸಾಮಾನ್ಯ ವ್ಯಕ್ತಿಗಳಿಗೆ ಆರ್ಟಿಕಲ್ 19 ವಯಲೇಟ್ ಆದರೆ ಕೋರ್ಟ್ ಅನ್ನ ಮೊರೆ ಹೋಗ್ತಾರೆ. ಒಂದು ಎಮ್ ಎಲ್ ಎಗೆ ಆರ್ಟಿಕಲ್ 194, ನನಗೆ ಅಸೆಂಬ್ಲಿಯಲ್ಲಿ ಒಂದು ಎಮ್ ಎಲ್ ಎ ಆಗಿ ಮಾತನಾಡ್ತಕ್ಕಂಥ ಫ್ರೀಡಮ್ ಇದೆ. ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು, ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದ್ರು. ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನು ಮಾತಾಡ್ತಿಲ್ಲ. ಆದರೆ ಅವ್ರಿಗೆ ಅಂಥ ಪದಗಳನ್ನ ಹೊಸ ಶಾಸಕರ ವಿರುದ್ಧ ಬಳಸಿದ್ರೆ ಒಂದು ಹೊಸ ಶಾಸಕರ ಕನಸುಗಳು ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿರ್ತಾರೆ. ಅಂಜನಮ್ಮನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವರು ಎಷ್ಟು ಸಂತೋಷ ಪಟ್ಟಿರ್ತಾರೋ, ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ಕೆ ನನ್ನ ತಂದೆ ತಾಯಿ ಇರಲಿಲ್ಲ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನು ಕಳ್ಕೊಂಡು ಪೋಸ್ಟ್ ಮಾರ್ಟಮ್ ಕಿಟಕಿಯಲ್ಲಿ 12 ತಾಸು ವೆಯ್ಟ್ ಮಾಡಿದಾಗ ಅಂಥ ಒಂದು ಮೂಮೆಂಟಲ್ಲಿ ಪ್ರದೀಪ್ ಈಶ್ವರ್ ಅನ್ನೋ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ. ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದ್ದೀವಿ. ನಮ್ಮ ನೋವು, ನಮ್ಮ ಬಡತನ, ನಮ್ಮ ಹಸಿವು, ನಮ್ಮ ಅಗ್ರೆಷನಲ್ಲಿ ಕಾಣಿಸುತ್ತೆ ಸಭಾಧ್ಯಕ್ಷರೇ. ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಪೆರೇಸಂದ್ರದ APMC ಮಾರುಕಟ್ಟೆಯಲ್ಲಿ ಮೂಟೆ ಒತ್ತವನು, ಟ್ರ್ಯಾಕ್ಟರ್ ಓಡಿಸಿದವನು, ತೋಟಕ್ಕೆ ನೀರು ಕಟ್ಟಿ ಬದುಕನ್ನು ಕಟ್ಕೊಂಡವನು. ಇವತ್ತು ಮೊದಲ ಬಾರಿ ವಿಧಾನಸಭೆಗೆ ನಾನು MLA ಆಯ್ಕೆಯಾಗಿ ಬಂದೆ. ಕೆಲವರು ವಿರೋಧ ಪಕ್ಷದವರು BJP ಸದಸ್ಯರು ಕೆಲವು ಪದಗಳನ್ನ ಬಳಸ್ತಾರೆ. ಆ ಪದಗಳು ನಿಜವಾಗ್ಲೂ ಅವ್ರು ಬಳಸೋದಕ್ಕೆ ಅಷ್ಟು ಅರ್ಹತೆ ಖಂಡಿತವಾಗೂ ಕೆಲವು ಪದಗಳನ್ನ ಅವ್ರು ಬಳಸ್ತಿದ್ದಾರೆ. ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅಂತ ನಾನು ಗೆದ್ದ ನಂತರ ನನ್ನ ಸ್ವಂತ ಖರ್ಚಿನಲ್ಲಿ 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸಭಾಧ್ಯಕ್ಷರೇ. ನನ್ನ ನೋವನ್ನು ವ್ಯಕ್ತಪಡಿಸೋಕ್ಕೆ ಬಿಡಿ ಸಭಾಧ್ಯಕ್ಷರೇ, 10 ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ಸಭಾಧ್ಯಕ್ಷರೇ ದಯವಿಟ್ಟು ತಾವು ಅವಕಾಶ ಕೊಟ್ಟು ನಾನು ವಿಧಾನ ವಿರೋಧ ಪಕ್ಷದ ನಾಯಕರಿಗೆ. ಪ್ರದೀಪ್ ಅವರೇ, ನೀ ಮಾತು ನಾವು ಹೇಳಿದ್ರೆ ಸ್ವಲ್ಪ ಕೇಳಬೇಕು. ನೀವು ನಿಲ್ಲುವ ಸೂಚನೆ ಮಂದಿಸಿದ್ರಿ, ಈ ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ. ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಆಯ್ತು, ಅದಕ್ಕೆ ನೀವು ಅರ್ಥೈಸ್ತಿದ್ದೀನಿ ಸಭಾಧ್ಯಕ್ಷರೇ. ಇವತ್ತು ಅಲ್ಲಲ್ಲ, ಒಂದ್ ನಿಮಿಷ ಸಭಾಧ್ಯಕ್ಷರೇ. 10 ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ, ಅದಕ್ಕೆ ಅವ್ರು ಇಂಥ ಪದಗಳು ಬಳಸ್ತಾರೆ. ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೀತಾ ಇದ್ದೀನಿ, ಆ ಕಾರಣಕ್ಕೆ ಇವರು ಪದಗಳು ಬಳಸ್ತಾರೆ. ಅಪ್ಪ ಅಮ್ಮ ಇಲ್ದಿರ 52 ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ, ಅದಕ್ಕೆ ಈ ಪದ ಬಳಸ್ತಾರೆ. ಆರ್ ಅಶೋಕ್ ಅಣ್ಣ ಅವರೇ, ದಯವಿಟ್ಟು ಅಂತ ಪದಗಳು MLA ಬಳಸ್ತಿ, ನಾವು ಫೈಟ್ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರು, ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ, ಅಂತ ಪದಗಳನ್ನ ತಾವು ಬಳಸ್ತೀರಾ, ನನಗೆ ಬಹಳ ಬೇಸರ ಆಗುತ್ತೆ ಸಭಾಧ್ಯಕ್ಷರೇ. ಈಗ ಇದಕ್ಕೆ ನಾನು ಆರ್ ಅಶೋಕ್ ಅವರ ಉತ್ತರವನ್ನ ಬಯಸ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು, ಮೊನ್ನೆ ಗಲಾಟೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲರೂ ವೆಲ್ಲಲ್ಲಿದ್ರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಏನು, ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅವ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ, ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ ದಾಖಲೆಗಳಲ್ಲಿ, ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಬೇಡ, ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ಥರದ್ದು ಯಾವುದು ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಕೇಳಿದ್ರೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ, ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದು ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದು ರೆಕಾರ್ಡಲ್ಲಿ ಇಲ್ಲ. ಅಕಸ್ಮಾತ್ ಇದ್ದರೆ ನಾನು ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗೆಸಿ
ತಪ್ಪಾಗಿದ್ರೆ ತಪ್ಪೇ, ಪ್ರಶ್ನೆನೇ ಇಲ್ಲ. ಈಗ ನಿಲ್ಲಿಯಮ್ಮ, ಪ್ರದೀಪ್ ಒಂದು ನಿಮಿಷ. ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ತಾವು ನಿಮ್ಮ ವಿಚಾರ ಹೇಳಿದ್ದೀರಿ. ಸರ್ ನಾನು ನೀವು ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳಿಸ್ತೀವಿ ಬಂದ್ಬಿಟ್ರೆ. ಇಲ್ಲ ನನ್ನ ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ, ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ಅವರು ಬೈದಿದ್ದ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು, ನಮಗೆ ಅದು ಮುಖ್ಯ. ಈಗ ಸ್ಟೇಟಸ್ ಮುಖ್ಯ ಅಲ್ಲ, ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರನ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮಾ ನಾಯಕ ಕೊಟ್ಟಿದ್ದಾರೆ. ನಾನು ಬಹುಶಃ ಅದರ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಏನಿದೆ ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರೀತೇನೆ, ಮತ್ತೆ ಕ್ಲೂರಿಂಗ್ ಕೊಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.